हलो फ्रेंड्स, वेलकम टू टेस्टी ग्रीन्स। आरोग्यकरवाद सब्सिगे सोप्पिनिंदा इवत्तु तंबुळियन्नु माड्ता इदीनि। इदन्न माडोदु एष्टु ईजीनो अष्टे टेस्टियागियू इरुत्ते। बन्नि हेगे माडोदु अंत नोडोण। मोदलु प्यान गे 1 टेबल स्पून अष्टु एण्णेयन्नु हाक्ता इदीनि। एण्णे बिसि आद्मेले इदक्के अर्ध टी स्पून जीरिगे हागू 7 रिंद 8 काळु मेणसन्नु हाकि इदन्न फ्रै माडबेकु। ನಂತರ ಇದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದೀನಿ। ಇಲ್ಲಿ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕೋಬಹುದು। ಇದನ್ನು ಸಹ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೋಬೇಕು। ಜೀರಿಗೆ ಮೆಣಸು ಎಲ್ಲ ಘಮ್ ಅಂತ ವಾಸನೆ ಬರುವಾಗ ಇದಕ್ಕೆ ಹೆಚ್ಚಿಕೊಂಡಿರೋ 1 ಕಪ್ ನಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ತಾ ಇದೀನಿ। ಇದರ ಜೊತೆಗೆ 2 ಚಿಟಿಕಿ ಅರಿಶಿನನ ಹಾಕಿ 1 ರಿಂದ 2 ನಿಮಿಷ ಲೋ ಫ್ಲೇಮ್ ನಲ್ಲಿ ಬಾಡಿಸ್ಕೋಬೇಕು। ಎರಡು ನಿಮಿಷ ಆದಮೇಲೆ ಈಗ ಸೊಪ್ಪು ಚೆನ್ನಾಗಿ ಬಾಡಿದೆ। ಈಗ ಸ್ಟೌ ಆಫ್ ಮಾಡಿ ಇದನ್ನ ತಣ್ಣಗಾಗಲು ಬಿಡಬೇಕು। ಈಗ ಮಿಕ್ಸಿ ಜಾರ್ ಗೆ ಹುರಿದು ತಣ್ಣಗಾಗಿದ್ದ ಸಬ್ಸಿಗೆ ಸೊಪ್ಪನ್ನ ಹಾಕ್ತಾ ಇದೀನಿ। ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಸಿಗೆ ಸೊಪ್ಪನ್ನ ಉಳಿಸ್ಕೊಂಡಿದ್ದೀನಿ। ಇದನ್ನ ಆಮೇಲೆ ತಂಬುಳಿಗೆ ಮಿಕ್ಸ್ ಮಾಡ್ತೀನಿ। ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹುರುಗಡಲೆ, 2 ಟೇಬಲ್ ಸ್ಪೂನ್ ಕಾಯಿತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು। ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ। ರುಬ್ಕೊಂಡಿದ್ದಾದ್ಮೇಲೆ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ। ಇಲ್ಲಿ ನೀವು ನೋಡೋ ಹಾಗೆ ರುಬ್ಕೊಂಡಿರೋ ಪೇಸ್ಟು ಸ್ವಲ್ಪ ಗಟ್ಟಿಯಾಗೇ ಇದೆ। ಇದಕ್ಕೆ ಈಗ 1/2 ಕಪ್ನಷ್ಟು ಮೊಸರನ್ನು ಹಾಕಿ ಮಿಕ್ಸ್ ಮಾಡಬೇಕು। ಇಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮೊಸರನ್ನ ಮಿಕ್ಸ್ ಮಾಡಬಹುದು। ಇದರ ಮೇಲೆ ಈಗ ನಾನು ಉಳಿಸ್ಕೊಂಡಿದ್ದ ಸಬ್ಸಿಗೆ ಸೊಪ್ಪನ್ನ ಹಾಕ್ತಾ ಇದೀನಿ ಹಾಗೂ ಕೊನೆಯದಾಗಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿದರೆ ಸಬ್ಸಿಗೆ ಸೊಪ್ಪಿನ ತಂಬುಳಿ ರೆಡಿ। ಇದು ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬಾನೇ ರುಚಿಯಾಗಿರುತ್ತೆ। ನನ್ನ ಕುಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ। Thanks for watching.